ಕುಂತ್ಕೊಳ್ಳಿ ಮೆತ್ತಿಗೆ. ಸಿ ನೋಡ್ಕ, ಸುಬ್ಬಲಕ್ಷ್ಮಿ ಸುಬ್ಬಲಕ್ಷ್ಮಿ ಹೊಟ್ಟೆ ಹಸಿದಿದೆ. ಊಟ ಸುನಿನ ಕುಡ್ದಿದ್ದು ತಿಂದಿದ್ದೆಲ್ಲ ವಾಂತಿ ಮಾಡಿ ಈಗ ಊಟ ಬೇಕಂತೆ. ಊಟ ಸುಮ್ಮನೆ ಬಿದ್ಕೋ. ಸುಬ್ಬಲಕ್ಷ್ಮಿ ಬೇಗ ಊಟ ಮಾಡು. ಕ್ಯಾರಿ ಸುಬ್ಬಲಕ್ಷ್ಮಿ ಅಂತ ಸುಬ್ಬಲಕ್ಷ್ಮಿ ಶನಯ ಶನಯನು ಕ್ಯಾರಿ. ಸನಿಯಾ ತಿನ್ನಕ್ ಏನಾಯ್ತೆ? ಅದು ಮನೇಲಿ ಏನೂ ಇಲ್ಲ, ಆರ್ಡರ್ ಮಾಡ್ಲ? ನಿನ್ನ ಕತೆ ಇಷ್ಟೇ ಬಿಡು ಮಾವ, ನಿನ್ನ ಏನಂತ ನೋಡಿ ಒಪ್ಕೊಂಡ್ರು. ಸಮಾಧಾನ ಆಯ್ತಾ? ಚೆನ್ನಾಗಿ ಸಮಾಧಾನ ಆಯ್ತು ಇರ್ಬೇಕು. ನನ್ ಮನೆಗೆ ಬಂದು ನನ್ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಎಲ್ಲ ನಿನ್ನಿಂದಾನೆ, ಎಲ್ಲ ನೀನ್ ಮಾಡೋ ಕೆಲಸದಿಂದಾನೆ. ನೋಡು ನೋಡೋಣ, ಹೀಗೆ ಗೊಣಕೊಂಡು ಹೋಗ್ತಾ ಇದ್ದಾಳೆ. ಏನೋ ಮಹಾ ಅವಳೆ ಸೇವೆ ಮಾಡೋ ಹಾಗೆ ನಾನ್ ನಿನ್ಗೆ ಗೋಣ ಹಿಕ್ಕೋತೀನಿ ಅನ್ನೋ ಹಾಗೆ. ಎಲ್ಲ ನಿನ್ನಿಂದಾನೆ. ಇನ್ನೇಳು ಶುರು ಆಯ್ತು. ಸುಬ್ಬಲಕ್ಷ್ಮಿ ಹೊಟ್ಟೆ ಹಸಿತಾ ಇದೆ, ಊಟ ಕೊಡು. ಸರಿ ಇನ್ನೂ ಹೆಂಗ್ ಹೇಳಿದ್ರೆ ಅರ್ಥ ಆಗಲ್ಲ. ಕ್ಯಾರಿ ಕ್ಯಾರಿ ಸುಬ್ಬಿ ಅಲ್ಲ, ಬೇಬಿ ಏನೋ. ಸಿ ನೋಡು, ಕಂಡ್ಬಿಟ್ಟು ನೋಡು. ನಾನು ಶನಯ. ಕ್ಯಾರಿ ಸುಬ್ಬಿ ಅಲ್ಲ, ಬೇಬಿ ಬೇಬಿ ಅಂತ ಕರಿ. ಕ್ಯಾರಿ ನೋಡು, ನಾನು ನಿನಗೋಸ್ಕರ ಏನೆಲ್ಲ ಮಾಡ್ದೆ ಗೊತ್ತಾ? ನಿನ್ ಮಾಡಿದ ವಾಂತಿನೆಲ್ಲ ನಾನೇ ಕ್ಲೀನ್ ಮಾಡಿದೆ. ಒಂದ್ ನಿಮಿಷ ತಡಿ ನೋಡು. ಕೆರಿ ಸಿ ಸಿ ಕೆರಿ ನೋಡು, ಕಂಡ್ಬಿಟ್ಟು ನೋಡು. ಸಿ ಸಿ ಕೋಪಕ್ಕೆ ಕೆಳ ನಿನ್ನಿದ್ದಾನೆ. ನೀನ್ ಮಾಡಿದ್ದಕ್ಕೆ ಅವಳು ಇಲ್ಲಿಗೆ ಬಂದು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ನಾನು ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಸರಿಯಾಗಿ ಪಾಠ ಕಲಿಸ್ತೀನಿ. ಏನ್ ಹಂಗ್ ನೋಡ್ತಾ ಇದ್ಯಾ ಗರ ಬಡ್ದವ್ರಂಗೆ ಬಾಯ್ ತಗೆ. ಏಯ್ ಹೋಗ್ ನೀರ್ ತಕಬ ಹೋಗು. ಹ್ಮ್ ನೀರು ತಕಬ ಹೋಗು. ಇಟ್ಕೊಂಡು ನಿಂತ್ಕ. ಮೆತ್ತಿಗೆ ಮೆತ್ತಿಗೆ ನೀರ್ ಕೊಡ. ನೀರ್ ತಕೊಳ್ಳಿ ತಕೊಳ್ಳಿ, ನೀರ್ ಕುಡಿರಿ. ನೀರ್ 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 ಏನಮ್ಮಿ, ಏನ್ ನೋಡ್ತಾ ನಿಂತ್ಬಿಟ್ಟೆ? ಇದನ್ನೆಲ್ಲ ಯಾವನ್ ಕ್ಲೀನ್ ಮಾಡೋನು? ನಿಮ್ ತಾತನ ಹೋಗ್ ಬಟ್ಟೆ ತಕೊಂಬಂದ್ ವರ್ಸು ಬೇಗ. ನೋಡು ನೋಡ್ ಸನಿಯಾ,
ಇದೇ ಬಾಯಿನಾಗೆ ಅನ್ನ ಚೆಲ್ಲಿರೋದು, ಇದೇ ಬಾಯಿನಾಗೆ ನೀನು ಜಾನು ಬೇಬಿ ಅಂತೆಲ್ಲ ಕರ್ಸ್ಕೋಬೇಕಾಗಿರೋದು, ಎಲ್ಡಕ್ಕೂ ಲಿಂಕ್ ಐತೆ. ಇವ್ರ ಬಾಯಿನಾಗೆ ನನ್ನ ಹೆಸರು ಬಂದ್ರೆ ಪರವಾಗಿಲ್ಲ ಅಂತ ಆದ್ರೆ ನಾನೇ ಕ್ಲೀನ್ ಮಾಡ್ತೀನಿ ಬಿಡು, ಪರವಾಗಿಲ್ಲ. ಆಯ್ತು, ಏನ್ ಮಾಡಕ್ಕಾಗತ್ತೆ? ಕಾರ್ಯವಾಸಿ ಕತ್ತಿನೂ ಕೆಲಸ ಮಾಡ್ಬೇಕಾಯ್ತದೆ ಸನಿಯಾ. ಇಲ್ವಾಯ್ತು ನೋಡು. ಸರಿಯಾಗಿ ವರ್ಸು ಮಾಡ್ತದೆ ಅಂತಾನೆ. ಸನಿಯಾ, ಏ ಸನಿಯಾ, ಏನು ತಟ್ಟೆ ಹಿಡ್ಕ ಹಿಡ್ಕ ಅಂದ್ರೆ ತಗ, ಏನ್ ಮಾಡ್ಬೇಕು? ಒಂದ್ ನಿಮಿಷ ಹಿಡ್ಕೋ. ತಟ್ಟೆ ತೊಳೆದಿಡು. ಹಾ, ಬಟ್ಟೆ ಕೊಡಿಸ್ಕೋಬೇಕು ಅಂದ್ರೆ ತಟ್ಟೆನೂ ತೊಳಿಬೇಕು. ಹೋಗ್ ತಟ್ಟೆ ತೊಳಿ ಹಿಂದೆ. ಹೋಗು. ಅಂದ್ರೆ ಅವಳು ರೂಮಲ್ಲಿ ಇದ್ದಾಳೆ. ಓ ನೋ, ಯೇಸು, ಅಯ್ಯೋ, ಇವಳು ನೀಗ ಎಬ್ಬಿಸ್ಬಿಟ್ರೆ ಮತ್ತೇನಾದ್ರೂ ಕೆಲಸ ಹೇಳ್ತಾಳೆ. ಮನಸ್ಸಲ್ಲಿ ಓದ್ಬೇಡ ಕಣೋ,
ಮನಸ್ಸಲ್ಲಿ ಓದೋದು ಕಾದಂಬರಿ, ಪಾಠನ ಗಟ್ಟಿಯಾಗಿ ಓದ್ಬೇಕು. ಗಟ್ಟಿಯಾಗಿ ಓದು. ಗಟ್ಟಿಯಾಗಿ ಓದಕ್ಕಂದ ಓ ಬಂದ್ಯಮ್ಮ ಆಯ್ತಾ? ಉಪಚಾರ ಸೇವೆ ಎಲ್ಲ ಮುಗೀತ ಅಂಕಲ್? ನೀನ್ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ವಲ್ಲಮ್ಮ. ಅಂಕಲ್ ಅಥರ್ವ ಅವನೇ ನಿಮ್ ತಮ್ಮಯ್ಯ ಅಂತೀನಿ. ಶುಭಮ್ಮ ನನ್ನ ಬಿಟ್ ನೀನ್ ಒಬ್ಳೆ ಆ ಮನೆಗೆ ಹೋಗಿದ್ಯಾ? ಪಪ್ಪ ಕುಡ್ಕೋ ಬಂದಿದ್ರ? ಇಲ್ಲ ಮಗ. ಯಾರ್ ನಿಂಗ್ ಇದನ್ನೆಲ್ಲ ಹೇಳಿದ್ದು? ನಿಮ್ ಪಪ್ಪಂಗೆ ಹುಷಾರಿರ್ಲಿಲ್ಲ, ಆ ಆಂಟಿಗೆ ಔಷಧಿಗಳೆಲ್ಲ ಕೊಡಕ್ ಬರಕಿಲ್ಲ ಅಲ್ವಾ, ಅದಕ್ಕೆ ನಾನ್ ಹೋಗಿದ್ದೆ. ಹುಷಾರಿಲ್ದಿರೋರ್ ತಾವ ಪುಟ್ ಮಕ್ಳು ಬರ್ಬಾರ್ದು ಮಗ, ಇಲ್ಲಾಂದ್ರೆ ಅವ್ರಿಗೂ ಜ್ವರ ಬಂದ್ಬಿಡುತ್ತೆ, ಅದಕ್ಕೆ ನಾನ್ ನಿನ್ ಕರ್ಕೊ ಹೋಗ್ಲಿಲ್ಲ. ಕೊಡಮ್ಮ ಅವನ್ ಪ್ರಶ್ನೆಗೆ ಉತ್ತರ ಕೊಡು. ನೀನು 100 ಕಿಲೋಮೀಟರ್ ಸ್ಪೀಡಲ್ಲಿ ಬಂದ್ರೆ ಇವರು ಈಗಿನ ಕಾಲದ ಮಕ್ಕಳು 1000 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾರೆ. ಅಥರ್ವ ನನ್ಗೇನ್ ಜ್ವರ ಬಂದು ಆಸ್ಪತ್ರೆ ಸೇರಿದ್ದ ಮಗ? ಇಲ್ಲ, ನಾನಲ್ಲಿ ಸೇರ್ಕೊಂಡಿದ್ದು ಆಕ್ಸಿಡೆಂಟ್ ಆಯ್ತು ಅಂತ ತಾನೇ. ಅದಕ್ಕೆ ನೀನ್ ಅಲ್ಲಿಗೆ ಬಂದಾಗ ನಾನ್ ನಿಂಗೆ ಏನು ಹೇಳಲಿಲ್ಲ. ಮತ್ತೆ ಆಸ್ಪತ್ರೆ ಜ್ವರ ಬಂದಿರೋರು ಇರ್ತಾನೆ. ಅಥರ್ವ ಸ್ಕೂಲ್ಗೆ ಲೇಟ್ ಆಗ್ತಿಲ್ವಾ ಮಗ? ಹೋಗು ಹೋಗೆಲ್ಲ ರೆಡಿಯಾಗಿ ಹೋಗು. ನೀನು ನಡಿ, ಪುಸ್ತಕಗಳೆಲ್ಲ ತಗೊಂಡು ನಡಿ. ನೀನು ಆ ಮಗು ಬಾಯನ್ನು ಸುಲಭವಾಗಿ ಮುಚ್ಚಿಸ್ಬಿಟ್ಟೆ, ಆದ್ರೆ ನಿನ್ನೊಳಗಡೆನೆ ಕೊರಿತಾ ಇರೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಯಾವಾಗಮ್ಮ ಬಾಯಿ ಮುಚ್ಚಿಸ್ತೀಯಾ? ಈಗ ನನ್ನಲ್ಲಿ ಯಾವ ಪ್ರಶ್ನೆಗಳು ಇಲ್ಲ ಅಂಕಲ್. ಈಗ ನನಗಿರೋದು ಒಂದೇ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅಷ್ಟೇಯ. ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೊಳ್ಳೋಕೆ ಇನ್ನೂ ಆಗಿಲ್ಲ ಅಂದಮೇಲೆ ನಿಲ್ಲಕ್ಕೆ ಆಗದೆ ತೂರಾಡ್ತಿರೋರು ಸೇವೆ ಮಾಡಿಕೊಂಡು ಯಾಕಮ್ಮ ನಿನ್ನ ಟೈಮ್ ವೇಸ್ಟ್ ಮಾಡ್ಕೋತಾ ಇದೀಯ? ಮೊದಲು ನಿನ್ನ ಕಾಲ್ ಮೇಲೆ ನೀನು ನಿಲ್ಲು. ಇದೈತಲ್ಲ ಆಂಟಿ ಕುತ್ತಿಗೆಲಿ, ಗಂಡ ಆದವನು ಆ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಾನು ಹೆಂಗೆ ಸುಮ್ಮನೆ ಇರೋಕ್ಕಾಯ್ತದೆ ಹೇಳಿ? ಇದ್ಲಲ್ಲ ಆ ಶನಿ ಶೂರ್ಪನಕ್ಕೆ, ಅವಳು ನೋಡ್ಕೋತಾ ಇದ್ಲು. ಅವಳು ನೋಡ್ಕೊಂಡಿದ್ದು ಚಂದನ, ನೀವೇ ನಿಮ್ಮ ಕಣ್ಣಾರೆ ನೋಡಿದ್ರಲ್ಲ ಅಂಕಲ್. ಅನುಭವಿಸ್ಲಿ ಬಿಡು ಸುಬ್ಬಲಕ್ಷ್ಮಿ, ತಾಳಿ ಕಟ್ಟಿಸ್ಕೊಂಡು ಮಾತ್ರಕ್ಕೆ ಸಾಯೋವರೆಗೂ ಅವನ್ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಕಾನೂನೇನಿಲ್ಲ. ಇನ್ನು ನೀನ್ ಕಾನೂನು ಪ್ರಕಾರವಾಗಿ ಹೋದ್ರೆ ಅವನನ್ನೇ ಮಣ್ಣು ಮುಕ್ಕಿಸ್ಬಹುದು. ಆಂಟಿ ನಾನೇನು ಅವ್ರ ಮ್ಯಾಲಿರೋ ಪ್ರೀತಿಯಿಂದ ಇದನ್ನೆಲ್ಲ ಮಾಡಿಲ್ಲ ಆಂಟಿ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ನಾಳೆ ಆ ವಿಷಯ ನಮ್ಮ ಮತ್ತೆ ಮಾವಯ್ಯಂಗೆ ಗೊತ್ತಾಗಿ ನಾವಿಬ್ರು ದೂರ ದೂರ ಇದ್ದೀವಿ ಅಂತ ಅವ್ರಿಗೇನಾದ್ರು ಗೊತ್ತಾದ್ರೆ ಅವ್ರು ನೊಂದ್ಕೋತಾರೆ. ಅವ್ರು ನನ್ನ ಅತ್ತೆ ಮಾವಯ್ಯ ಅನ್ನೋದ್ಕಿಂತ ನನ್ನ ಎತ್ತವ್ರಿಗಿಂತ ಹೆಚ್ಚು. ಅವ್ರ ಮನ್ಸು ನೋವಾಗಬಾರ್ದು ಅಂತ ಇದನ್ನೆಲ್ಲ ಮಾಡ್ತೀವ್ನಿ. ತನಗೇನಾದ್ರೂ ಪರವಾಗಿಲ್ಲ, ತನ್ನವ್ರಿಗೇನು ಆಗ್ಬಾರ್ದು ಅನ್ನೋ ಒಳ್ಳೆ ಹೃದಯ ಇರೋ ಹುಡುಗಿ ಪಾಪ. ಹೌದು ರೀ, ಇಂಥ ಒಳ್ಳೆ ಮನ್ಸಿರೋ ನಮ್ಮ ಸುಬ್ಬಿಗೆ ಹೀಗ್ ಮೋಸ ಮಾಡ್ತಾ ಇದ್ದಾನಲ್ಲ ಆ ಗುರು, ಅದಕ್ಕೆ ಆ ದೇವ್ರು ಅವನಿಗಿಂತ ನರ್ಕ ತೋರಿಸ್ತಿರೋದು. ಗುರು ನರ್ಕ ಅನ್ಕೋಬೇಕಲ್ಲ, ಅವನ ಅದನ್ ಸ್ವರ್ಗ ಅನ್ಕೊಂಡೇ ಬದುಕ್ತಾ ಇದ್ದಾನೆ. ನನ್ಗನ್ಸುತ್ತೆ ಆ ದೇವ್ರಿಗೆ ನರ್ಕ ತೋರಿಸ್ಬೇಕು ಮತ್ತೆ.
ಅಮ್ಮ ಕ್ಯಾರಿಯರ್ ರೆಡಿನಾ? ಹಾ ಬಂದೆ ಕಣ. ಸರಿ ಮಾ, ನಾವಿನ್ ಬರ್ತೀವಿ. ಬರ್ತೇನ ತರ್ಬೇಕಾ? ಇದೇನ್ ತುಂಬಿದ ಮನೇನಾ? ತಂದಿದ್ದೆಲ್ಲ ಅಷ್ಟು ಬೇಗ ಖಾಲಿ ಆಗೋಕೆ. ಅರುಣ್, ಈ ಮನೇಲಿ ತುಂಬಿದ ಜನ, ನಗು ನೋಡಿ, ಎಷ್ಟೋ ದಿನ ಆಯ್ತು. ಅರ್ಥ ಆಯ್ತು. ನೀನ್ ಕೇಳ್ಬೇಕಾಗಿರೋ ವಿಚಾರ ಬೇರೆನೆ ಇದೆ, ಅದೇನಂತ ನೇರವಾಗಿ ಕೇಳ್ಬಾರ್ದ? ಅಲ್ಲ ಕಣೋ, ನಾಡಿದ್ದು ವರ ಮಹಾಲಕ್ಷ್ಮಿ ಹಬ್ಬ. ನಿನ್ ಹೆಂಡತಿ ಇದ್ದಿದ್ರೆ ಈ ಹಬ್ಬನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ಲು. ಆದ್ರೆ ಈಗ ಹಬ್ಬಕ್ಕೆ ಮನೆ ಖಾಲಿ ಖಾಲಿ ಅನ್ಸುತ್ತೆ. ಡ್ಯಾಡಿ, ಈ ಸಲ ನಾವೇ ಹಬ್ಬ ಮಾಡಲ್ವಾ? ಆಯ್ತು ಕಂದ, ಈ ಸಲ ನಾವೇ ಹಬ್ಬ ಮಾಡೋಣ. ಜ್ವರ ಹಾಕಿರ್ಬೋದು. ಯಾರನ್ನ ಹುಡುಕ್ತಾ ಇದ್ಯಾ? ನಾನು ಆಕ್ಚುಲಿ ನಿನ್ನೆ ರಾತ್ರಿ ಏನಾಯ್ತು? ಏನಾಯ್ತಾ? ನಿನ್ಗೆ ಯಾವುದು ಸರಿಯಾಗಿ ನೆನಪಿಲ್ವಾ? ಇಲ್ಲ ಬೇಬಿ, ನನಗೆ ಸರಿಯಾಗಿ ಏನು ನೆನಪಾಗ್ತಿಲ್ಲ. ನಾನು ಬಾಗಿಲು ತಟ್ತಾ ಇದ್ದೆ, ಆಮೇಲೆ ಜನಗಳು ಸೇರಿದ್ರು, ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತಾ? ಆ ನಿನ್ ಹೆಂಡತಿ ಬಂದು ಆ ಜನಗಳ ಜೊತೆ ಸೇರಿ ನಿನ್ನ ಚೆನ್ನಾಗಿ ಉಗಿದ್ಲು, ಅದಾದ್ರೂ ನೆನಪಿದ್ಯಾ? ನನಗೂ ನಿನಗೂ ಎಷ್ಟು ಅವಮಾನ ಮಾಡಿದ್ಲು, ಅಟ್ಲೀಸ್ಟ್ ಅದು ನೆನಪಿಲ್ವಾ ನಿನಗೆ? ವಾಟ್? ಹೌದಾ? ಏನ್ ಮಾತಾಡಿದ್ಲು ಅವಳು? ಅದನ್ನೆಲ್ಲ ನಾನೇ ಹೇಳಿ ಗ್ಯಾರಿ. ನೀನ್ ಆ ಸ್ಥಿತಿನಲ್ಲಿದ್ರು ಅವಳು ನಿನ್ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ಲು, ನನ್ಗೆ ಅಸಹ್ಯ ಆಗ್ತಾ ಇದೆ. ಆಮೇಲೆ ಏನಾಯ್ತು? ಆಮೇಲೆ ನಾನೇ ನಿನ್ನ ಒಳ ಕರ್ಕೊಂಡು ಬಂದು ಎಷ್ಟೆಲ್ಲ ಕೇರ್ ಮಾಡ್ದೆ ಗೊತ್ತಾ? ಕುಡ್ದಿದ್ ಜಾಸ್ತಿ ಆಗಿ ನೀನ್ ವಾಮಿಟ್ ಎಲ್ಲ ಮಾಡ್ಕೊಂಡೆ. ಇದನ್ನೆಲ್ಲ ನೀನ್ ನಂಬಲ್ಲ ಅಲ್ವಾ? ನನ್ ಗೊತ್ತು ನೀನ್ ನಂಬಲ್ಲ ಅಂತ. ಒಂದ್ ನಿಮಿಷ ಇರು. ನಾನು ಇಷ್ಟೆಲ್ಲ ಮಾಡಿದ್ರು ನೀನ್ ಮಾತ್ರ ಅವಳೇ ಸರಿ ಅನ್ನೋಗ್ ಮಾತಾಡ್ತೀಯ ಅಲ್ವಾ? ಎಲ್ಲ ಜನಗಳ ಜೊತೆ ಸೇರ್ಕೊಂಡು ಗಂಡಕ್ ಬೈಯೋಳು ಒಬ್ಳು ಹೆಂಡತಿನ ನಾನು ಎಷ್ಟೆಲ್ಲ ಕಷ್ಟಪಟ್ಟು ನೀನ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನನ್ ಬಗ್ಗೆ ನಿನಗೆ ಅನುಮಾನ ಅಲ್ವಾ? I love you baby. ಬಟ್ ಆ ಸುಬ್ಬಲಕ್ಷ್ಮಿ, ಪ್ಲೀಸ್ ಜಾನು, ಇನ್ಮೇಲೆ ಅವಳು ಎಸ್ಸತ್ಬೇಡ. ನೀನ್ ನನ್ನನ್ನು ತುಂಬಾ ಪ್ರೀತಿ ಮಾಡ್ತೀಯ, ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀಯ. ನಿನ್ನಂಥವಳ ಬಾಯಲ್ಲಿ ಅವಳ ಹೆಸರು ಬರೋ ಯೋಗ್ಯತೆನು ಅವಳಿಗಿಲ್ಲ. ಐ ಲವ್ ಯು ಬೇಬಿ. ಕ್ಯಾರಿ, ಪ್ಲೀಸ್ ಸ್ಟೇ ಅವೇ, ಮೊದಲು ಫ್ರೆಶಪ್ ಆಗ್ಬೋ ಪ್ಲೀಸ್. ಗ್ಯಾರಿ, ಐ ಲವ್ ಯು.
I love you too, Janu. No. Go first, go. ಈಗ ಐ ಲವ್ ಯು ಅಂತೆ. ನೆನ್ನೆ ಅಷ್ಟೇ ಅಷ್ಟೆಲ್ಲ ರಂಪಾಟ ಮಾಡಿ ಆ ಸುಬ್ಬಿ ಮುಂದೆ ನನ್ನ ಮಾನ ಮರ್ಯಾದೆಲ್ಲ ತೆಗೆದು ಈಗ ಲವ್ ಯು ಅಂತೆ ಲವ್ ಯು. ಇರಲಿ ಇರಲಿ, ಇದಕ್ಕೆಲ್ಲ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ.